ಸ್ಮಿತಾ ಬಂದು ನನ್ನನ್ನ ಬಿಚ್ಚಿಕೊಂಡು ಹೋಗ್ತಾರೆ ಅಂದ್ರೆ ಕರ್ಕೊಂಡು ಬಂದು ಜೈಲಿಗೆ ಹಾಕಿದ್ರು ಅವರು ಬಾಳಿಕೆ ಹೊರಿದ್ದಾರೆ ಇವರನ್ನೆಲ್ಲ ನಾನು ನಂಬದ್ನಲ್ಲ ಏನು ಮಾಡ್ಲಿ ನಾನೀಗ ನನ್ನ ತಂಗಿಗೆ ಮೊದಲೇ ನನ್ನ ಮೇಲೆ ಕೋಪ ನೇತ್ರಕ್ಕೇನಾದರೂ ನಾನು ಹೀಗೆಲ್ಲ ಮಾಡಿ ಜೈಲಿಗೆ ಬಂದಿದ್ದೀನಿ ಅಂತ ಗೊತ್ತಾದರೆ ಅಷ್ಟೇ ನನ್ನ ಕತೆ ಮುಗಿಯಿತು ಏನು ಮಾಡಲಿ ಹೇಗಾದರೂ ಮಾಡಿ ಕವಿತಾಗೆ ಫೋನ್ ಮಾಡಬೇಕು ಸರ್ ಒಂದು ನಿಮಿಷ ಸರ್ ಹಲೋ ಸರ್ ಪ್ಲೀಸ್ ಒಂದೇ ಒಂದು ಫೋನ್ ಮಾಡಬಹುದಾ ಯಾರಿಗೆ ನಮ್ಮ ಮನೆಗೆ ಯಾರಿಗೂ ಕಾಲ್ ಮಾಡೋಕಿಲ್ಲ ಅಮ್ಮ ಇಲ್ಲಿ ಯಾರು ಇನ್ಫ್ಲುಯೆನ್ಸ್ ನಡೆಯಲ್ಲ ಅಮ್ಮ ಸರ್ ಅದಕ್ಕಲ್ಲ ಸರ್ ಮನೆಯಲ್ಲಿ ಗಾಬರಿ ಆಗಿರ್ತಾರೆ ಅವರಿಗೆ ನಾನು ಎಲ್ಲಿದ್ದೀನಿ ಅಂತ ಇನ್ಫಾರ್ಮ್ ಮಾಡಬೇಕಲ್ವಾ ಪ್ಲೀಸ್ ಸರ್ ನಿಮ್ಮ ಕೈ ಮುಗಿತೀನಿ ನನ್ನ ತಂಗಿ ಬೇರೆ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಪ್ಲೀಸ್ ಒಂದೇ ಒಂದು ಫೋನ್ ಮಾಡ್ತೀನಿ ಸರ್ ಅಮ್ಮ ನಾನು ಒಪ್ಪಿದ್ರು ಸಾಯಬ್ರಪ್ಪಲ್ಲಮ್ಮ ಒಂದೇ ಒಂದು ಸಲ ಕೇಳಿ ನೋಡಿ ಸರ್ ಪ್ಲೀಸ್ ಸರ್ ಸರ್ ಅವ್ರ ಮನೆಯವ್ರಿಗೆ ಕಾಲ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಸರಿ ನಿಮ್ಮ ಮೊಬೈಲ್ ಕೊಡಿ ಸರಿ ಸರ್ ಅಜಯ್ ಬನ್ನಿಲ್ಲಿ ಬನ್ನಿ ಸರ್ ಸರ್ ಮೊನ್ನೆ ಚೈನ್ ಕಳ್ತನ ಆಯ್ತಲ್ವಾ ಅದರ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂತು ಹಲೋ ನಾನು ಸಾರಿಕಾ ಸಾರಿಕಾ ಎಲ್ಲಿಂದ ಕಾಲ್ ಮಾಡ್ತಿದ್ದೀಯಾ ಇಲ್ಲೆಲ್ಲಿಂದ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ನನಗೆ ಯಾಕೆ ಫೋನ್ ಮಾಡ್ತಿದ್ದೀಯಾ ನನ್ನನ್ನು ಸಿಗಾಕಿಸ್ಬೇಕು ಅಂತಿದ್ದೀಯಾ ಅಂದ್ರೆ ನನಗೇನಾದರೂ ಪರವಾಗಿಲ್ಲ ನೀವು ಚೆನ್ನಾಗಿರಬೇಕು ಅಂತನಾ ನಿಮ್ಮ ಮಾತಿನ ಅರ್ಥ ಹೇಗಿದೆಯಾ ಅಂತ ಒಂದು ಮಾತು ವಿಚಾರಿಸೋದ್ಬಿಟ್ಟು ಯಾಕೆ ಫೋನ್ ಮಾಡಿದ್ಯಾ ಅಂತ ಕೇಳ್ತಿದ್ದೀರಾ ಸಾರಿಕಾ ಅದು ಹಾಗಲ್ಲ ಅನುಮಾನ ಬರಲ್ವಾ ಅವ್ರಿಗೆ ಅನುಮಾನ ಬರದೇ ಇರೋ ಥರ ಮೇಂಟೈನ್ ಮಾಡೋದು ನಂಗೆ ಗೊತ್ತು ಈಗ ನಾನು ನಿಮ್ಮ ಜೊತೆ ಮಾತಾಡ್ತಿರೋದನ್ನು ಯಾರೂ ಕೇಳಿಸ್ಕೋತಿಲ್ಲ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ ನಂಗೆ ತುಂಬ ಭಯ ಆಗ್ತಿದೆ ಹೇಗಾದರೂ ಮಾಡಿ ನನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗಿ ಪ್ಲೀಸ್ ಕವಿತಾ ಅವರೇ ಅಪ್ಪಿತಪ್ಪಿ ಇವ್ರು ಏನಾದರೂ ನನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದರೆ ಮುಗ್ದೋಯ್ತು ನನ್ನ ಕತೆ ಏನು ಶಿಕ್ಷೆ ಕೊಡ್ತಾರೆ ನಂಗೆ ಗೊತ್ತಿಲ್ಲ 2 ವರ್ಷ ಜೈಲಾಗ್ಬೋದು ಅಥವಾ 3 ವರ್ಷ ಜೈಲಾಗ್ಬೋದು ಇದೆಲ್ಲ ಆಗೋಕ್ಕೆ ಮುಂಚೆ ನಂಗೆ ಪ್ಲೀಸ್ ಬೇಲ್ ಕೊಟ್ಟು ಕರ್ಕೊಂಡು ಹೋಗಿ ಬೇಲ್ ಕೊಡ್ಸೋದಂದ್ರೆ ಅಷ್ಟೊಂದು ಈಸಿ ಅನ್ಕೊಂಡಿದ್ಯಾ ನೀನು ಫಿಟ್ ಆಗಿರೋದು ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಇದು ನಾನ್ ಬೇಲೆಬಲ್ ಅಫೆನ್ಸ್ ಅಂದ್ರೆ ನಿಮ್ಮ ಮಾತಿನ ಅರ್ಥ ಇಡೀ ಲೈಫ್ನ ಜೈಲಲ್ಲೇ ಇರ್ಬೇಕು ಅಂತಾನ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಈ ಪರಿಸ್ಥಿತಿಗೆ ಬರೋದಕ್ಕೆ ನೀವೇ ಕಾರಣ ಈಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ವಾ ನಿಮ್ಗೆ ದಿಸ್ ಇಸ್ ನಾಟ್ ಫೇರ್ ಕವಿತಾ ಲೈಫ್ ಲಾಂಗ್ ನಾನು ಜೈಲಲ್ಲೇ ಕೊಳಿಬೇಕು ಅಂತ ಹೇಳ್ತಿದ್ದೀರಾ ಸುರಾಕ್ಷ ಮೇಡಮ್ ಎಷ್ಟು ಹೇಳಿದ್ರು ಯಾರಾದ್ರೂ ನಂಬುದ್ರಾ ಅಯ್ಯಮ್ಮ ದೊಡ್ಡ ಸೈಲೆಂಟ್ ಕಿಲ್ಲರ್ ರಾಶಿಯಕ್ಕ ನಮ್ಮ ಮನೇಲಿ ಕವಿತಾ ಮೇಡಮ್ ಇದ್ರಲ್ಲ ಸೇಮ್ ಅವ್ರ ತರನೇ ನಿಜ ಗೋವಿಂದಣ್ಣ ಆ ಸಾರಿಕಾ ನನ್ನ ಕೊಲ್ಲೋ ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಆದ್ರೆ ಗೋವಿಂದಣ್ಣ ಆ ವ್ಯಕ್ತಿ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ನನ್ನ ಕಳ್ಕೊಂಡ್ಬಿಡ್ತಾ ಇದ್ರಿ ವ್ಯಕ್ತಿನ ಯಾರದು ಅದೇ ಗೋವಿಂದಣ್ಣ ನಾನಿವತ್ತು ಹೇಳಿದ್ನಲ್ಲ ದೇವಸ್ಥಾನದಲ್ಲಿ ಮಧುರವಾರನ ಕರ್ಕೊಂಡ್ಬಂದಿದ್ರು ಅಂತ ಅದೇ ವ್ಯಕ್ತಿ ಓಹ್ ಆಯಪ್ಪ ಬಂದಿದ್ನ ಈ ಮನೇಲಿ ನೋಡಿದ್ರೆ ಅವ್ರ ವಿಷಯಕ್ಕೆ ಹೋಗ್ಬೇಡಿ ಅವ್ರ ವಿಷಯಕ್ಕೆ ಹೋಗ್ಬೇಡಿ ಅಂತ ನಮ್ಗೆ ವಾರ್ನಿಂಗ್ ಮಾಡ್ತಾರೆ ಆಯಪ್ಪ ನೋಡಿದ್ರೆ ನಮ್ಮ ಮುಂದೆನೆ ಬಂದು ಸಿಗಾಕತ್ತಾನೆ ಹೌದು ಗೋವಿಂದಣ್ಣ ಆ ವ್ಯಕ್ತಿ ಒಂಥರ ಆಪದ ಬಾಂಧವ ಇದ್ದ ಹಾಗೆ ಅಯ್ಯೋ ಅದು ಬಿಡು ರಾಶಿಯಕ್ಕ ಇವತ್ತು ಮನೆಗೆ ಸ್ವಾಮಿಗಳು ಬಂದಿದ್ರಲ್ಲ ಅವ್ರೇನು ಹೇಳಿದ್ರು ಗೊತ್ತಾ ಸೊಸೆಗೆ ಪ್ರಾಣದ ಗಂಡಾಂತರ ಅದೇ ಯಾರಾದ್ರೂ ಬಂದು ಕಾಪಾಡ್ತಾರೆ ಅಂತ ಹೇಳಿದ್ರು ಬಂದು ಕಾಪಾಡಾಗ್ಬಿಟ್ಟವ್ರೆ ಏನಪ್ಪ ನಂಬಕ್ಕೆ ಆಯ್ತಲ್ಲ ನನಗೆ ಹೌದು ಗೋವಿಂದಣ್ಣ ಅವ್ರು ಹೇಳೋದೆಲ್ಲ ಕರೆಕ್ಟಾಗೇ ಇರುತ್ತೆ ಅದಕ್ಕೆ ಅತ್ತೆ ಅವ್ರನ್ನ ಅಷ್ಟೊಂದು ನಂಬೋದು ಏ ಸುಮ್ ಕೂತ್ಕೊಳ್ಳಿ ರಾಶಿಯಕ್ಕ ಕಾಗೆ ಬಂದು ಮರದ ಮೇಲೆ ಕೂತ್ಕತ್ತಂತೆ ಮರದಿಂದ ಹಣ್ಣು ಬಿತ್ತಂತೆ ಅದಕ್ಕೆ ಕಾಗೆನೇ ಬಂದು ಹಣ್ಣನ್ನ ಬಿಳಿಸ್ತು ಅನ್ನಂಗೆ ಮಾತಾಡ್ತಿರಲ್ಲ ನೀವು ಒಳ್ಳೆ ಗಿರಿಜಾ ಮಾಡಂಗೆ ಆಡ್ಬೇಡಿ ನೀ ನಂಬ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಗೋವಿಂದಣ್ಣ ಆದ್ರೆ ಅತ್ತೆ ಅವ್ರನ್ನ ನಂಬ್ತಾರೆ ಅಂದ್ರೆ ನೀನ್ ಈ ತರ ಮಾತಾಡೋದು ತಪ್ಪಾಗುತ್ತೆ ಅಯ್ಯೋ ಸರಿ ಆಯ್ತು ಬಿಡಿ ಅತ್ತೆ ಸೊಸೆರ್ ಎಲ್ಲಿ ಬಿಟ್ಕೊಡ್ತೀರಾ ಮಧ್ಯದಲ್ಲಿ ನಾವು ಮಾತಾಡ್ಬಿಟ್ಟು ಕೆಟ್ಟವ್ರ ಬೇಕಷ್ಟೇ ರಾಜಕ್ಕ
विचार हेदे मर्तबिटे नम मन शास्त्र केदले गिरिजम्मवर इन यार बगे शास्त्र केल्ता अदेनो हुट्टिद दिन गोत्तु इन मिक्किद यावुदु गोत्तिल्ल अंत हेल्ता इद्रप्प हौदा गोविंदण्ण मूरासि अक्क गिरिजम्मवर मधुर अवर बग्गे मर्तबिट्टवरे अंत नावु अन्कोंडिद्दीवि आदरे अवरु मर्तिल्ल अवरन्न हुडुकबेकु अन्नोदु गिरिजम्मवर मनसल्लि गट्टियागि कुत्कोबिट्टिदे याको अवरु मरेयंगे काण्ता इल्ल ನಂಗೆ ಗಿರ್ಜಮ್ಮವರ ಮನಸ್ಥಿತಿ ನೋಡ್ತಾ ಇದ್ರೆ ಈ ಬಾಬುವಣ್ಣ ನುಡಿಕ ಹೋಗಿದ್ರಲ್ಲ ಹಂಗೆ ಮಧುರ ಅವರನ್ನು ಹುಡುಕ ಹೊಂಟೈತಾರೆ ಅನ್ಸ್ತಾ ಇದೆ ಹಲೋ ನಾನು ಹೇಳ್ತಾ ಇರೋದು ಕೇಳಿಸ್ತಿದ್ಯಾ ನಿಮಗೆ ಕೇಳಿಸ್ತಿದೆ ಹೇಳು ಮತ್ತೆ ಏನಾದರೂ ಮಾತಾಡಿ ನನಗೆ ಹೆಲ್ಪ್ ಮಾಡಬೇಕಾಗಿರೋದು ನೀವೇ ನೀವೇ ಸುಮ್ಮನೆ ಆದ್ರೆ ನಾನು ಏನು ಮಾಡಲಿ ನನಗೆ ಮಿತುನ್ ಸಿಗದೇ ಇದ್ರೂನು ಅಟ್ ಲೀಸ್ಟ್ ಒಂದು ಆರ್ಡಿನರಿ ಲೈಫ್ ಆದರೂ ಬದುಕ್ತಿದ್ದೆ स्वल्प टाइम अर्थ कविता अल्ली अर्थ ನನ್ ಗೊತ್ತಿದ್ರೆ ಇಷ್ಟೊತ್ತಿಗೆ ಹೇಳ್ತಿದ್ದೆ ತಾನೆ ಏನು ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ ಮೊದಲು ಒಬ್ಬ ಒಳ್ಳೆ ಲಾಯರ್ ನ ಹುಡುಕು ಆಮೇಲೆ ನಿಮಗೆ ಹೇಳ್ತೀನಿ ಯಾವಾಗ ಯಾವಾಗ ಹುಡುಕ್ತೀರಾ ಆದಷ್ಟು ಬೇಗ ಆದಷ್ಟು ಬೇಗ ಅಂದ್ರೆ ಇನ್ನೊಂದು ಅರ್ಧ ಗಂಟೆನಾ ಲಾಯರ್ ನ ಹುಡುಕೋದು ಅಂದ್ರೆ ಏನು ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡಿದಷ್ಟು ಈಜಿನಾ ನಿಂದು ನಾನ್ ಬೆಲೆಬಲ್ ಕೇಸ್ ತುಂಬಾ ಇನ್ಫ್ಲುಯೆನ್ಸ್ ಇರೋ ಲಾಯರ್ ನ ಹುಡುಕಬೇಕು ಸ್ವಲ್ಪ ಟೈಮ್ ಕೊಡಿ ಯಾಕೆ ಹಿಂಗ ಹಿಂಸೆ ಕೊಡ್ತಿದ್ದೀಯಾ ನೋ ಸಾಧ್ಯ ಇಲ್ಲ ಇಲ್ಲ ಜೀವ ಹೋಗ್ತಿದೆ ನೀವು ವೇಟ್ ಮಾಡು ಅಂತಿದ್ದೀರಾ ನಿಮ್ಮದ ಕೇಳಿದಕ್ಕೆ ನನ್ನ ಲೈಫೇ ಹಾಳಾಗ್ತಿದೆ ನೋಡಿ ಯಾವ ಡೇಟಿಗೆ ಲಾಯರ್ ಅನ್ನು ಕರ್ಕೊಂಡು ಬರ್ತಿದ್ದೀರಾ ಯಾವ ಟೈಮಿಗೆ ಕರ್ಕೊಂಡು ಬರ್ತಿದ್ದೀರಾ ನನಗೆ ಪಕ್ಕಾ ಇನ್ಫರ್ಮೇಷನ್ ಬೇಕು ನಾಳೆವರೆಗೂ ಟೈಮ್ ಕೊಡ್ತಾ ಇದೀನಿ ಅಷ್ಟರಲ್ಲಿ ನೀವು ಲಾಯರ್ ಅನ್ನು ಕರ್ಕೊಂಡು ಬರಲೇಬೇಕು ಡಿಮ್ಯಾಂಡ್ ಮಾಡ್ತಿದ್ದೀಯಾ ಡಿಮ್ಯಾಂಡ್ ಅಲ್ಲ ಆರ್ಡರ್ ಆರ್ಡರ್ ಮಾಡ್ತಿದೀನಿ ಏ ಈ ಡಿಮ್ಯಾಂಡ್ ಮಾಡೋದು ಆರ್ಡರ್ ಮಾಡೋದಲ್ಲ ನನ್ನತ್ರ ಇಟ್ಕೋಬೇಡ ನನ್ನತ್ರ ಇದೆಲ್ಲ ನಡೆಯಲ್ಲ ನೋಡಿ ನನ್ನ ಅಷ್ಟು ಈಜಿಯಾಗಿ ತಗೋಬೇಡಿ ನನಗೆ ನಿಮ್ಮ ವಿಷಯ ಎಲ್ಲ ಗೊತ್ತಿದೆ ನನ್ನ ಇನ್ನು ಕೆಣಕದ್ರೆ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನಾನು ಹೇಗೂ ಮುಳುಗ್ತಿದ್ದೀನಿ ನನಗೆ ಏನಾದರೂ ಚಿಂತೆ ಇಲ್ಲ ಆದರೆ ನನ್ನ ಜೊತೆ ನಿಮ್ಮನ್ನು ಮುಳುಗಿಸ್ತೀನಿ ಸುಮ್ಮನೆ ಆತ್ರ ಬಿಟ್ಟು ಏನೇನೋ ಡಿಸಿಷನ್ ನ ತಗೋಬೇಡ ನಾಳೆಷ್ಟಿಗೆ ಲಾಯರ್ನ ಹುಡುಕ್ತೆ ಹಾಗ ಬನ್ನಿ ದಾರಿಗೆ ಥ್ಯಾಂಕ್ಸ್ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅತ್ತೆನೇ ನನ್ನ ಗಾಯಕ್ಕೆ ಔಷಧಿ ಹಚ್ಚಿದ್ರು ಇನ್ಮೇಲೆ ಯಾವತ್ತೂ ನಿನ್ನ ಮೇಲೆ ಅನುಮಾನ ಪಡಲ್ಲ ಅಂತ ಹೇಳಿದ್ರು ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ನೋಡ್ತೀಯಾ ಸರ್ ಯಾರು ಹೇಳಿದ್ದು ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಸ್ವಲ್ಪ ಲೇಟ್ ಆಗಬಹುದು ಆದರೆ ನಾವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಒಳ್ಳೆದಾಗೇ ಆಗುತ್ತೆ ಅದಕ್ಕೆ ನೀನೇ ಸಾಕ್ಷಿ ಅಲ್ವಾ ರಾಶಿ ಅವರೇ ರಾಶಿ ನನಗಂತೂ ತುಂಬಾ ಭಯ ಆಗೋಗಿತ್ತು ಸದ್ಯ ಏನೂ ಆಗಲಿಲ್ವಲ್ಲ ಅದೇ ಪುಣ್ಯ ಆದರೂ ನಿನ್ನನ್ನ ಕಾಪಾಡಿದ ಮಹಾನ್ ಭಾವ ಯಾರು ಮೊದಲು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಪರಿಚಯನೇ ಇಲ್ಲದೆ ಇದ್ದರೂ ನಿಮಗೆ ಇಷ್ಟೊಂದು ಹೆಲ್ಪ್ ಮಾಡಿದಾರಲ್ಲ ಹಲೋ ರಾಶಿ ಎಲ್ಲಿ ಕಳ್ದೋಗಿದ್ಯಾ ಏನಾಯ್ತು ನಿಂಗೆ ಏನಿಲ್ಲ ಅಕ್ಕ ಇಷ್ಟು ದಿನ ನಮ್ಮ ಮನೆಯಲ್ಲಿ ಏನೇನಾಯ್ತು ಯಾರ್ಯಾರೆಲ್ಲ ಬಂದು ನಮಗೆ ತೊಂದರೆ ಕೊಟ್ಟರು ಅಂತ ಯೋಚನೆ ಮಾಡ್ತಿದ್ದೆ ಸದ್ಯ ಎಲ್ಲ ಮುಗಿತಲ್ಲ ಇನ್ಮೇಲಾದರೂ ಎಲ್ಲರೂ ಖುಷಿಯಾಗಿರೋಣ ಇಲ್ಲ ರಾಶಿ ಇನ್ನು ಮುಗ್ದಿಲ್ಲ ಅವಳ ಹಿಂದೆ ಯಾರಿದ್ದಾರೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಗೋವರೆಗೂ ಈ ಕೇಸ್ ಕ್ಲೋಸ್ ಆಗಲ್ಲ ಯಾರು ಇದ್ದಾರೆ ಅಂತ ಹೇಗೆ ಹೇಳ್ತೀಯ ಯಾರು ಇಲ್ಲದೇನೂ ಇರಬಹುದಲ್ವಾ ಇಲ್ಲ ಇಲ್ಲ ಅವಳೊಬ್ಳೇ ಇಷ್ಟೆಲ್ಲ ಪ್ಲಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಪಕ್ಕ ಅವಳಿಂದ ಯಾರೋ ಇದ್ದಾರೆ ಅದು ಯಾರು ಅಂತ ತಿಳ್ಕೊಳ್ಳೇಬೇಕು ಆದ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ ನನಗಂತ ಯಾರು ನಂಬಬೇಕು ಯಾರು ನಂಬಬಾರದು ಒಂದು ಗೊತ್ತಾಗ್ತಿಲ್ಲ ಮಿತನ್ ಅವಳಿಗೆ ನಾವೆಲ್ಲ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಎಲ್ಲಿಂದ ವಾಪಸ್ ಬರ್ತೀವಿ ಅದೆಲ್ಲ ಗೊತ್ತಾಗ್ತಿತ್ತು
ಸೋ ಅವಳಿಗೆ ಯಾರೋ ಇನ್ಫರ್ಮೇಷನ್ ಕೊಡ್ತಿದ್ದಿದ್ದಂತೂ ಪಕ್ಕ ನಮ್ಮ ಆಫೀಸ್ ಅಲ್ಲಿ ಅವಳಿಗೆ ಯಾರೋ ಹೆಲ್ಪ್ ಮಾಡ್ತಿರಬಹುದಾ ಇಲ್ಲ ಇಲ್ಲ ನಮ್ಮ ಆಫೀಸ್ ಅಲ್ಲಿ ಇರೋರಿಗೆ ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಗೊತ್ತಿಲ್ಲ ಮನೋಜ್ಗೆ ಪ್ರಮೋದ್ಗೆ ಸ್ವಲ್ಪ ಗೊತ್ತಿದೆ ಆದ್ರೆ ಅವರು ಇಂತ ಕೆಲಸ ಮಾಡಲ್ಲ ನಮ್ಮ ಫ್ಯಾಮಿಲಿನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಮತ್ತೆ ಯಾರು ಇದನ್ನೆಲ್ಲ ಮಾಡ್ತಿದ್ದಾರೆ ಯು ಡೋಂಟ್ ವರಿ ಸುರಕ್ಷಾ ಅವಳು ಒಬ್ಳೇನಾ ಅಥವಾ ಅವಳ ಹಿಂದೆ ಯಾರಾದರೂ ಇದ್ದಾರ ಅಂತ ಗೊತ್ತಾಗುತ್ತೆ ಈಗಲೇ ಗೊತ್ತಾಗುತ್ತೆ ಅಂದ್ರೆ ಏನು ಮಾತಿನ ಅರ್ಥ ಪೊಲೀಸ್ ಆಫೀಸರ್ ಹತ್ರ ನಾನು ಮಾತಾಡಿದ್ದೀನಿ ಸಾರಿಕಾ ಬಗ್ಗೆ ಏನೇ ಅಪ್ಡೇಟ್ ಇದ್ರೂ ನನಗೆ ಹೇಳಕ್ಕೆ ಹೇಳಿದ್ದೀನಿ ಅವಳನ್ನ ಯಾರು ಮೀಟ್ ಮಾಡಕ ಬಂದ್ರು ಅವಳು ಯಾರ ಜೊತೆ ಮಾತಾಡಿದ್ರು ನನಗೆ ಗೊತ್ತಾಗುತ್ತೆ ನಾನು ಈಗಲೇ ಸ್ಟೇಷನ್ಗೆ ಕಾಲ್ ಮಾಡಿ ತಿಳ್ಕೊತೀನಿ हेलो सर नान मिथुन ऐनादरू इनफार्मेशन सिक्ता तुम्बा बुद्धिवंत मिथुन यार कॉल अंत फोन इस्कोंडलु फोन वापस कोडबेकाद्रे आ नंबर डिलीट माडिदाळु नम दारी तप्पिसोदक्के बेरे यावदो रांग नंबर गे डायल माडि कट माडिदाळु आद्रे नन्न मुंदे अवळु नाटक नडेयल्ल आदष्टु बेग अवळु हिंदे यार यार इद्दारे अंत नानु कंडुहिडितीनि सारिका ना हड़कों स्टेशन यारू बंदिल्वा इदुवरे यारू बंदिल्ला बंद्रे ना निम्गे इन्फार्म मार्ती सर अवळु ओब्ळे इष्टेल्ल माडोदक्के साध्यने इल्ल अवळु हिंदे यारो इद्दारे अंत ननगे स्ट्रांग आगि अनिस्तिदे सारिका इल्ली बरी पॉन अष्टे आद्रे अवळन्न आडिस्तिरो कै बेरे इदे आदष्टु बेग अवरु यारु अंत नावु कंडुहिडियलिल्ल अंद्रे इवत्तु सारिका ना यूस माड्दंगे नाळे बेरे यारन्नु यूस माड्कोंडु नमगे तोंदरे कोड्तारे ನಿಮಗೇನೇ ಮಾಹಿತಿ ಸಿಕ್ಕದ್ರೂ ದಯವಿಟ್ಟು ನಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಡೋಂಟ್ ವರಿ ನಾವಿದ್ದೀವಿ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅಂತ ಆದಷ್ಟು ಬೇಗ ಕಂಡುಹಿಡಿತೀನಿ ಏನೇ ಗೊತ್ತಾದರೂ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ ಥ್ಯಾಂಕ್ ಯು ಓಕೆ ಏನಂತೆ ಸಾರಿಕಾ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದಾಳೆ ಆದ್ರೆ ಯಾರು ಅಂತ ಪ್ರೂಫ್ ಬಿಟ್ಕೊಟ್ಟಿಲ್ಲ ಆದ್ರೆ ಪೊಲೀಸ್ ಮುಂದೆ ಅವಳ ಆಟ ಏನು ನಡೆಯಲ್ಲ ಅವಳ ಬಾಯಿ ಬಿಡಸೆ ಬಿಡಸ್ತಾರೆ ಅಷ್ಟರಲ್ಲಿ ಯಾರಾದರೂ ಅವಳನ್ನ ಬೇಲ್ ಕೊಟ್ಟು ಬಿಡಿಸಿದ್ರೆ ಇಲ್ಲ ಇದು ನಾನ್ ಬೇಲೇಬಲ್ ಆಫೆನ್ಸ್ ಅಷ್ಟ ಈಜಿಯಾಗಿ ಬೇಲ್ ಸಿಗಲ್ಲ ಅಕಸ್ಮಾತ್ ಯಾರಾದರೂ ಬೇಲ್ ಕೊಡಕ್ಕೆ ಬಂದ್ರೆ ಅದು ಮೋಸ್ಟ್ ಪ್ರಾಬಬ್ಲಿ ಅವಳ ಹಿಂದಿರೋ ಕೈಗಳೇ ಆಗಿರಬೇಕು ಸೋ ಆಗ್ಲಾದರೂ ನಮಗೆ ಅವಳ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಸುರಕ್ಷಾ ನೀನು ಹೋಗಿ ರೆಸ್ಟ್ ಮಾಡು ಗಾಯ ಹೀಲ್ ಆಗಕ್ಕೆ ಸ್ವಲ್ಪ ಟೈಮ್ ಕೊಡು ಗುಡ್ ನೈಟ್ ಗುಡ್ ನೈಟ್ ಅಣ್ಣ ಸಾರಿಕಂಗೆ ಯಾರ್ ಸಹಾಯ ಮಾಡ್ತಿದ್ದಾರೆ ಅನ್ನೋದೊಂದು ವಿಷಯ ಆದ್ರೆ ನನ್ನ ತಲೆಯಲ್ಲಿ ಇನ್ನೊಂದು ವಿಷಯ ಕೊರಿತಾ ಇದೆಯಲ್ಲ ಅತ್ತೆ ಮಧುರ ಅವ್ರನ್ನ ಹುಡುಕ್ತಾ ಇದ್ದಾರೆ ಅವ್ರ ಬಗ್ಗೆ ಜ್ಯೋತಿಷಿಗಳ ಹತ್ರ ವಿಚಾರಿಸಿದ್ದಾರೆ ಒಂದೊಂದ್ಸಲ ಅತ್ತೆ ಒದ್ದಾಟ ನೋಡ್ತಾ ಇದ್ರೆ ಅವ್ರ ಹತ್ರ ಎಲ್ಲ ಹೇಳ್ಬಿಡ್ಬೇಕು ಅಂತ ಅನ್ಸುತ್ತೆ ಆದ್ರೆ ಮಿಥುನ್ ಅವ್ರ ಎಚ್ಚರಿಕೆ ಕೊಟ್ಟಿರೋದು ನೋಡಿದ್ರೆ ಭಯ ಆಗುತ್ತೆ ಏನ್ ಮಾಡೋದು ರಾಶಿ ಏನು ಯೋಚನೆ ಮಾಡ್ತಿದ್ಯಾ ಏನಿಲ್ಲ ನೀವು ಮಲ್ಕೊಳ್ಳಿ ನಾನು ಬೆಡ್ ರೆಡಿ ಮಾಡ್ತೀನಿ ಯು ಆರ್ ರಿಯಲಿ ಬ್ರೇವ್ ರಾಶಿ ನಾನು ನಿನಗೆ ಆಟೋ ರಾಣಿ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಐ ಲವ್ ಯು ಸೋ ಮಚ್ ರಾಶಿ I love you too, Mithunara. ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ರಾಶಿ ಸಾರಿಕಾ ಮನೇಲಿ ಸಿಕ್ಕಿದ ಪ್ರೂಫು ಅವಳು ನಿನ್ನ ಫೋಟೋಗೆ ಚುಚ್ಚಿದ್ದು ಕಡೆ ಮೊಮೆಂಟಲ್ಲಿ ಅಡ್ರೆಸ್ ಚೇಂಜ್ ಆಗಿದ್ದು ಮತ್ತು ನನ್ನ ಫೋನ್ ಸ್ವಿಚ್ ಆಫ್ ಆಗಿದ್ದು ಇದೆಲ್ಲ ನೋಡಿ ನಾನು ಎಲ್ಲಿ ನಿನ್ನ ಕಳ್ಕೊಂಬಿಡ್ತೀನಿ ಅಂತ ಭಯ ಆಗೋಗಿತ್ತು ನಿನಗೇನಾದರೂ ಆಗಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ ಹಲೋ ಅಷ್ಟು ಈಸಿಯಾಗಿ ನಾನು ನಿಮ್ಮನ್ನ ಬಿಟ್ಬಿಡ್ತೀನಾ ನಿಮ್ಗೇನೋ ಬೆಜಾರ್ಡ್ ಟಾರ್ಚರ್ ಕೊಡೋದಿದೆ ಈ ಹೆಂಡತಿ ಅಂದ್ರೆ ಏನು ಗೊತ್ತಾ ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿರ್ತೀವಲ್ಲ ತಪ್ಪುಗಳು ಅದಕ್ಕೆಲ್ಲ ಸರಿ ಅಪ್ಪ ಅಮ್ಮ ಕೊಡೋ ಪರ್ಮನೆಂಟ್ ಪನಿಷ್ಮೆಂಟ್ ಲೈಫ್ ಟೈಮ್ ಟಾರ್ಚರ್ ನಿಮ್ಮನ್ನ ಆ ರಾಶಿ
ಜೋಕ್ ಮಾಡ್ತಿದ್ದೆ. ಟಾರ್ಚರ್ ನಿಮ್ಗಲ್ಲ ನಮ್ಗೆ. ಎಲ್ಲಿ ಯಾರಾದ್ರೂ ಬಂದು ನಿಮ್ನ ಹಾರಿಸ್ಕೊಂಡು ಹೋಗ್ತಾರೋ ಅಂತ ಕಾಪಾಡ್ಕೊಂಡು ಕೂತಿರ್ಬೇಕು. ಹೌದಾ? ಮತ್ತೆ ಇಷ್ಟ ದಿನ ಹೇಳ್ತಿದ್ದೆ ಈ ಲಂಬುಗೆ ನಾನ್ ಬಿದ್ದಿರೋದೇ ಹೆಚ್ಚು, ಇನ್ಯಾರು ಬೀಳ್ತಾರೆ ಅಂತ. ಕತ್ತೆಗೂ ಅದಕ್ಕೆ ತಕ್ಕನ ಕತ್ತೆ ಕಾಯ್ಕೊಂಡಿರುತ್ತೆ. ಅಂದ್ರೆ ನನ್ನ ಕತ್ತೆ ಅಂತಿದ್ಯಾ ನೀನು? ಹ್ಮ್, ಕತ್ತೆನೆ ನೀವು. ಅಲ್ಲಲ್ಲ ಸಾರಿ, ಜಿರಾಫೆ, ಜಿರಾಫೆ ನೀವು. ಆದ್ರೂ ರಾಶಿ, ನಮ್ ಫ್ಯಾಮಿಲಿಗೆ ಒಂದಾದ್ಮೇಲೆ ಒಂದ್ ತೊಂದ್ರೆ ಬರ್ತಾನೆ ಇದೆಯಲ್ಲ, ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನಂಗೂ ಗೊತ್ತಾಗ್ತಿಲ್ಲ ಮಿಥುನ್ ಅವರೇ. ಒಂದ್ ಸಮಸ್ಯೆ ಬಗೆಹರಿತು ಅನ್ನೋ ಅಷ್ಟರಲ್ಲಿ ಮತ್ತೊಂದ್ ಸಮಸ್ಯೆ. ಅದ್ರಲ್ಲೂ ನಾನ್ ನಿಮ್ ಬಗ್ಗೆ ಇಷ್ಟೆಲ್ಲ ಪೊಸೆಸಿವ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನೋಡಿದ್ಯಾ, ಆ ಟಿವಿ ಚಾನೆಲ್ ಆಂಕರ್ ನಿನ್ ಜೊತೆ ಫ್ಲರ್ಟ್ ಮಾಡ್ತಿದ್ದ ಅಂತ ಹೇಳ್ದಾಗ ನೀನ್ ಅರ್ಥನೇ ಮಾಡ್ಕೊಳ್ಳಿಲ್ಲ. ಆಗ ನನಗೆ ಎಷ್ಟು ಹೊರಿತಿತ್ತು ಗೊತ್ತಾ? ಈಗ ನಿನಗೆ ಅರ್ಥ ಆಗಿರ್ಬೇಕು ನನ್ ಕಷ್ಟ ಏನು ಅಂತ. ಆದ್ರೂ ನೀವು ಒಳ್ಳೆ ಕೆಲಸದಿಂದ ತೆಗಿಲಿಲ್ವಲ್ಲ, ಅವಾಗ ನನ್ಗೆ ಎಷ್ಟು ಕೋಪ ಬಂತು ಗೊತ್ತಾ? ಗೊತ್ತು ಗೊತ್ತು, ಮೇಡಮ್ ಅವರು ಮಾತಾಡೋದನ್ನೇ ಬಿಟ್ಬಿಟ್ಟಿದ್ರಿ. ಆದ್ರೂ ರಾಶಿ, ನನಗಂತೂ ಈ ಪ್ರಾಬ್ಲಮ್ಸ್ ಎಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಇನ್ಮೇಲಾದ್ರೂ ನಮಗ್ ಯಾವ ತೊಂದ್ರೆನೂ ಬರದೇ ಇರ್ಲಿ. ಅದ್ ಹೇಗಾಗುತ್ತೆ ಮಿಥುನ್ ಅವರೇ? ಕಷ್ಟಗಳು, ತೊಂದರೆಗಳು ಇದೆಲ್ಲ ನಮ್ ಬದುಕಿನ ಒಂದ್ ಭಾಗ. ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಹತ್ರ ಇರೋರು ದೂರ ಆಗ್ತಾರೆ, ದೂರ ಇರೋರು ಹತ್ರ ಆಗ್ತಾರೆ. ನಾವ್ ಯಾವಾಗ್ಲೂ ಹೀಗೆ ಇರ್ತೀವಿ ಅನ್ನೋದಕ್ಕೆ ಯಾವ ಗ್ಯಾರಂಟಿನು ಇಲ್ಲ. ನೋಡು ಎಲ್ಲ ಎಷ್ಟು ಬೋಲ್ಡ್ ಆಗ್ತಾ ಗೊತ್ತ್ಯಾ, ಇದಕ್ಕೆ ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ಐ ಲವ್ ಯು ರಾಶಿ. ಐ ಲವ್ ಯು ಟೂ ಮಿಥುನ್ ಅವರೇ. ಅತ್ತೆ ಕಾಫಿ. ರಾಶಿ, ಬಂದಾಗಿಂದ ನೀನ್ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ, ಯಾಕೆ ಬೇಜಾರಾ? ಬೇಜಾರಾ? ಹಾಗೇನಿಲ್ಲ ಅತ್ತೆ. ಮತ್ತೆ ನೀನ್ ಯಾಕೆ ನನ್ ಕಣ್ ತಪ್ಸ್ ಓಡಾಡ್ತಾ ಇದೀಯಾ? ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದೀಯಾ? ಚೇಚೆ ಇಲ್ಲ ಅತ್ತೆ, ಯಾಕೆ ಹಾಗನ್ಕೋತಾ ಇದ್ದೀರಾ? ನೆನೆ ಏನೇನೋ ಆಗೋಯ್ತಲ್ಲ, ಅದೇ ಟೆನ್ಷನ್ ಅಲ್ಲಿದೆ. ದೇವ್ರ ದೊಡ್ಡೋನಮ್ಮ, ನಿನ್ಗೇನು ಆಗ್ಲಿಲ್ಲ. ನನಗಂತೂ ನಿಂದೆ ಯೋಚನೆ ಆಗ್ಬಿಟ್ಟಿತ್ತು. ನಿನ್ ಫೋನ್ ಬೇರೆ ತೆಗಿತಾ ಇರ್ಲಿಲ್ಲ. ಸುರಕ್ಷಾ, ಬಾಬು, ಮಿಥುನ್ ಯಾರು ಮನೇಲಿರ್ಲಿಲ್ಲ. ಅವ್ರಿಗೆಲ್ಲ ಫೋನ್ ಮಾಡಿದ್ರೆ ಅವರು ಫೋನ್ ಪಿಕ್ ಮಾಡ್ತಿರ್ಲಿಲ್ಲ. ಅವ್ರು ನಿನ್ ಜೊತೆಗಿರೋ ವಿಷಯ ನನ್ ಗೊತ್ತಿರ್ಲಿಲ್ಲ. ಜ್ಯೋತಿಷಿಗಳು ಬೇರೆ ನಿನ್ ಜೀವ ಕಪಾ ಇದೆ ಅಂತ ಹೇಳ್ಬಿಟ್ರ ನನಗ್ ಕೈ ಕಾಲೇ ಆಡ್ಲಿಲ್ಲ. ಆ ಕ್ಷಣ ನಾನು ಭಗವಂತ ನನ್ ಜೀವ ತಗೊಂಡು ನನ್ ಸೊಸೆ ಜೀವ ಉಳಿಸ್ಬಿಡಪ್ಪ ಅಂತ ಕೇಳ್ಕೊಂಡೆ. ಅಷ್ಟು ಅಸಹಾಯಕ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದೆ ರಾಶಿ ನಾನು. ಗೋವಿಂದಣ್ಣ ಎಲ್ಲ ಹೇಳಿದ್ರು ಅತ್ತೆ, ಆದ್ರೆ ನೀವು ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆ ಟೆನ್ಷನ್ ಆಗ್ಬಾರ್ದು. ಏನೂ ಆಗಲ್ಲ. ನೀತಿ ನಿಯತ್ತು ಅನ್ನೋದು ನಮ್ಮಲ್ಲಿದ್ರೆ ಅದೇವ್ರು ಯಾವತ್ತೂ ನಮ್ ಕೈ ಬಿಡಲ್ಲ. ಅತ್ತೆ, ಯಾವ್ದನ್ನ ಎಷ್ಟ್ ನಂಬೇಕೋ ಅಷ್ಟೇ ನಂಬೇಕು. ಮಿಕ್ಕಿದ್ದನ್ನ ದೇವ್ರಿಗೆ ಬಿಡ್ಬೇಡ, ಅವನೇ ನೋಡ್ಕೋತಾನೆ. ನಾವು ಹೋಗ್ತಿರೋ ದಾರಿ ಸರಿಗಿದ್ರೆ ಆ ದೇವ್ರೇ ನಮ್ಮನ್ನ ಕಾಪಾಡ್ತಾನೆ. ನಾವು ಹೋಗ್ತಿರೋ ದಾರಿ ಸರಿಗಿಲ್ಲ ಅಂದ್ರೆ ಅವನೇ ನಮ್ಗೆ ಶಿಕ್ಷೆ ಕೊಡ್ತಾನೆ. ಅತ್ತೆ, ಈ ಆಟೋ ರಾಣಿ ತುಂಬಾ ಸ್ಟ್ರಾಂಗ್, ಅಷ್ಟು ಸುಲಭಕ್ಕೆ ನಂಗೆ ಏನೂ ಆಗಲ್ಲ. ನೀ ಹೇಳೋದೇನೋ ನಿಜ ರಾಶಿ, ಆದ್ರೆ ಜ್ಯೋತಿಷಿಗಳು ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ಅಪಾಯ ಆಯ್ತೋ ಇಲ್ವೋ? ಎಷ್ಟೇ ಏನೇ ಅಪಾಯ ಇದ್ರು ನೀವು ದೇವರನ್ನ ನಂಬಿ ಅವನ್ ಖಂಡಿತ ಕಾಪಾಡ್ತಾನೆ ಅಂತ ಹೇಳಿದ್ರು. ಹಾಗೆ ಆಯ್ತು ನೋಡು. ಸರಿಯಾದ ಸಮಯಕ್ಕೆ ಮಿಥುನ್ ಬಾಬು ಸುರಕ್ಷಾ ಬಂದು ನಿನ್ ಜೀವನ ಕಾಪಾಡಿದ್ರು. ನಿಮ್ಮೆಲ್ಲರೂ ಒಗ್ಗಟ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತಮ್ಮ. ಗೋವಿಂದ ನಿಂಗೇನು ಹೇಳಿರ್ಬೇಕಲ್ಲ? ಇಲ್ಲ, ಏನು ಹೇಳಿಲ್ಲ. ಸುಳ್ಳು ಹೇಳ್ಬೇಡ ರಾಶಿ, ನನಗೆ ಗೊತ್ತು. ನನ್ನ ಜ್ಯೋತಿಷಿಗಳ ಹತ್ರ ಇನ್ನೊಬ್ರ ಬಗ್ಗೆ ವಿಚಾರಿಸ್ಬೇಕು ಅಂತಿದ್ ವಿಷಯನ ಗೋವಿಂದ ಕೇಳಿಸ್ಕೊಂಡು ನಿನ್ ಹತ್ರ ಹೇಳಿದಾನೆ. ನಾನು ಯಾರ ಬಗ್ಗೆ ವಿಚಾರಿಸ್ಬೇಕು ಅಂತ ಅನ್ಕೋತಿದ್ದೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಈ ವಿಷಯವಾಗಿ ನೀನ್ ನನಗೊಂದು ಮಾತು ಕೊಟ್ಟಿದ್ದೆ, ಅದನ್ನ ನಡ್ಸ್ಕೊಡ್ಲೇ ಇಲ್ಲ ರಾಶಿ ನೀನು. ಅದೇ ಅದು ಮಿಥುನ್ ಅವ್ರಿಗೆ ಕಾಫಿ ಕೊಡ್ಬೇಕಿತ್ತು, ಕೊಟ್ಬರ್ತೀನಿ. ನಿಂತ್ಕೋ ರಾಶಿ, ಒಂದ್ 5 ನಿಮಿಷ ಲೇಟಾಗಿ ಕಾಫಿ ಕೊಟ್ರೆ ಪ್ರಪಂಚ ಏನ್ ಮುಳುಗೋಗಲ್ಲ. ನೋಡು, ಈ ವಿಷಯದಲ್ಲಿ ನೀನ್ ನನಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಜೀವನ್ ಪರ್ಯಂತ ನಾನು ಪಶ್ಚಾತ್ತಾಪದಲ್ಲೇ ಕಳಿಬೇಕಾಗತ್ತೆ. ಅರ್ಥ ಮಾಡ್ಕೋ. ಜ್ಯೋತಿಷಿಗಳು ಹೇಳಿದರೆ ನೀವ್ ಯಾವ್ದನ್ನ ಹುಡುಕ್ತಾ ಇದ್ದೀರೋ
ಅದನ್ನ ಹಿಂಬಾಲಿಸ್ಕೊಂಡು ಹೋಗಿ, ಅದು ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ. ನನ್ನ ಮಧುರ ನನಗೆ ಸಿಕ್ಕೇ ಸಿಗ್ತಾಳೆ ರಾಶಿ, ಆದರೆ ಈ ಹುಡುಕಾಟದಲ್ಲಿ ನೀನು ನನಗೆ ಸಹಾಯ ಮಾಡಬೇಕು.